So I thank NIA and also the Karnataka police people. They are they able to trace the accused persons and arrested them in Kolkata. ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ, ಅವ್ರು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲಪ್ಪ, ಬಂದು ವಿಚಾರಣೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ವಿಚಾರಣೆ ಮಾಡಿ ಹೇಳಿ ಸರ್, ಡು ಯು ಥಿಂಕ್ ಎನ್ಡಿಎ ಎನ್ಡಿಎ ವಿಲ್ ಗಿವ್ ಫುಲ್ ಮೆಜಾರಿಟಿ? ಡು ಯು ಥಿಂಕ್ ಎನ್ಡಿಎ ವಿಲ್ ಗಿವ್ ಫುಲ್ ಮೆಜಾರಿಟಿ? ಅಕಾರ್ಡಿಂಗ್ ಟು ಮೀ ಎನ್ಡಿಎ ವಿಲ್ ನಾಟ್ ಗೆಟ್ ಫುಲ್ ಅಬ್ಸಲ್ಯೂಟ್ ಮೆಜಾರಿಟಿ. ಇಷ್ಟ ಇಂಡಿಯಾ ಅಂಡ್ ಅದರ್ ಪಾರ್ಟೀಸ್ ವಿಚ್ ಆರ್ ಅಗೇನ್ಸ್ಟ್ ಬಿಜೆಪಿ, ದೇ ಆರ್ ಗೆಟಿಂಗ್ ದಿ ಮೆಜಾರಿಟಿ ಅಕಾರ್ಡಿಂಗ್ ಟು ಮೀ. ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂಡ್ ಬಿಜೆಪಿ ಸೇಯಿಂಗ್ ದಟ್ ಆಲ್ ಟೈಮ್ ಚಾರ್ಟ್ಸ್ ಆಫ್ ಪವರ್ ಬಿಫೋರ್ ದ ಎಲೆಕ್ಷನ್ ರಿಸಲ್ಟ್? ಇಟ್ಸ್ ಎ ಸ್ಟ್ರಾಟಜಿ. ಇಟ್ ಇಸ್ ಓನ್ಲಿ ಎ ಸ್ಟ್ರಾಟಜಿ ಬಿಕಾಸ್ ದೇ ಕುಡ್ ನಾಟ್ ಗೆಟ್ ದಿ ಸಿಂಪಲ್ ಮೆಜಾರಿಟಿ in the parliament, therefore they are making the to divert the minds of the people that BJP is not is going to be defeated. ನಾಳೆ ಮೈಸೂರಿ ಬರ್ತಾ ಇದ್ದಾರೆ, ನಾಳೆ ಮೈಸೂರಿ ಬರ್ತಾ ಇದ್ದಾರೆ. ಬರ್ಲಿ ಪಾಪ ಬರ್ಲಿ, ಮೋದಿ ಅವರು ಬಂದು ಹೋಗಕ್ಕೆ ನಮ್ದೇ ಅಂತ ಕೇಳಿಲ್ಲ, ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, ಒಂದ್ ಮಾಡ್ಲಿ. ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳ್ಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಏನ್ ಮಾಡಿದ್ದಾರೆ, ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತವರೆಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ. ಅಂಬೇಡ್ಕರ್ ಅವ್ರು ಬಂದ್ರು ಕೂಡ ಸಂವಿಧಾನ ಬದಲಾಯಿಸಕ್ ಆಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ. ಹಾಗಿದ್ರೆ ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತಗೊಳ್ಳಿಲ್ಲ ವೈ? ಅನಂತಕುಮಾರ್ ಹೆಗಡೆ ಎರಡು ಸಾರಿ ಹೇಳಿದ್ರು, ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಆಗ ಹೇಳಿದಾಗ, ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ ಇಂದ ಟಿಕೆಟ್ ಬಿಕಾಸ್ ಸೋಲ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ, ದಟ್ ಈಸ್ ಎ ಡಿಫರೆಂಟ್ ಥಿಂಗ್. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನು ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು, ಕೊನೆಯ 3-4 ತಿಂಗಳು ಬಂದಿದ್ರು, ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವ್ರು ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್. ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ? ನೋಡಪ್ಪ, ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮ್ಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಗೋಲ್ವಾಲ್ಕರ್ ಯಾರು ಕುತೇಂದ್ರ ಯಾರು ಅಂತ ತಲೆ ಕುಡಿಸಿದ್ರೆ ಯಾರು? ಆರ್ ಎಸ್ ಎಸ್ ಚೀಫ್, ಎರಡನೇ ಚೀಫ್ ಅವರು. ಅಂದ್ರೆ ಮೊದಲನೇದು ಎಡಗೆ ವಾರ್, ಅವರಾದ್ಮೇಲೆ ಗೋಲ್ವಾಲ್ಕರ್ 1940 ಇಸ್ವಿನಲ್ಲಿ ಆಗಿದ್ರು. ಅವರು ಏನ್ ಹೇಳಿದ್ದಾರೆ, ಸಂವಿಧಾನ ಜಾರಿಯಾದಾಗ 1950 ಜನವರಿ 26 ಅದು ನೋಡಿದೀರಾ? ಬೋತ್ ಆಫ್ ದೇಮ್, ಸಾವರ್ಕರ್ ಅಂಡ್ ಗೋಲ್ವಾಲ್ಕರ್, ಬೋತ್ ಆಫ್ ದೇಮ್ ಅಪೋಸಿಟ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.